ಶ್ರೀ ಗುರುಭ್ಯೋ ನಮಃ. ಜ್ಞಾನ ವೈರಾಗ್ಯ ಭಕ್ತಿಯಾದಿ ಕಲ್ಯಾಣ ಗುಣಶಾಲಿನಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾಗುರು ನಮಃ. ತಮ್ಮ ವಂದೇ ನರಸಿಂಹತೀರ್ಥ ನಿಲಯಂ ಶ್ರೀವ್ಯಾಸರಾಯಣ ಪೂಜಿತಂ ಧ್ಯಾಯಂತಂ ಅಮಸಾ ನರಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಭೂಯಾ ಶ್ರೀಪಾದರಾಜು ನಿಖಿಲ ಶುಭದೃಷ್ಟಿ ಪ್ರಾಪ್ತೆಯೇ ಸಂತತಂ ನಃ. ನಿರಂತರವಾಗಿ ಸಮಸ್ತ ಶುಭ ಸಮೂಹಗಳು ಸಿಗಬೇಕಾದರೆ ಶ್ರೀ ಶ್ರೀಪಾದರಾಜರು ನಮಗೆ ಅನುಗ್ರಹಿಸಿರಿ ಎಂಬ ಈ ಮಾತನ್ನು ಹೇಳಿರುವವರು ಶ್ರೀ ವ್ಯಾಸರಾಜರು. ಸ್ವತಃ ಶ್ರೀಪಾದರಾಜರಲ್ಲಿ ಸಮಸ್ತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಇವರು. ಶ್ರೀಪಾದರಾಜರನ್ನು ಸ್ವರೂಪೋದ್ಧಾರಕ ಗುರುಗಳನ್ನಾಗಿ ಚಿಂತಿಸಿದರು. ಗುರುಗಳಲ್ಲಿರುವ ತಪಸ್ಸು, ವಿದ್ಯೆ, ಅವಧಾರಿಯಾದಿ ಗುಣಗಳನ್ನು ಕಣ್ಣಾರೆ ಕಂಡವರು. ಆದ್ದರಿಂದಲೇ ಇವರ ಮಾತು ಅತ್ಯಂತ ಪ್ರಾಮಾಣಿಕವಾದದ್ದು. ವಿಶ್ವಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಶ್ರೀ ಪದ್ಮನಾಭತೀರ್ಥರಿಂದ ಬೆಳೆದು ಬಂದ ಪರಂಪರೆಯಲ್ಲಿ ವಿರಾಜಮಾನರಾದವರೇ ಶ್ರೀ ಶ್ರೀಪಾದರಾಜರು. ಆಧ್ಯಾತ್ಮ ಕ್ಷೇತ್ರಕ್ಕೆ ಧ್ರುವಾಂಶ ಸಂಭೂತರ ಶ್ರೀಪಾದರಾಜರ ಕೊಡುಗೆ ಅಪಾರವಾದದ್ದು. ಸಂಸ್ಕೃತ ಭೂಯಿಷ್ಠವಾಗಿದ್ದ ಸ್ತೋತ್ರ ಸಾಹಿತ್ಯವನ್ನು ಕನ್ನಡೀಕರಣಗೊಳಿಸಿದವರು. ಶ್ರೀಕ್ಷೇತ್ರ ಶ್ರೀರಂಗದಲ್ಲಿ ದೇವರ ಸನ್ನಿಧಿಯಲ್ಲಿ ಆಳ್ವಾರರು ತಮಿಳಿನಲ್ಲಿ ಪ್ರಬಂಧಗಳನ್ನು ಪಡಿಸುತ್ತಿದ್ದರು. ಇದನ್ನು ಗಮನಿಸಿದ ಕರುಣಾಮೂರ್ತಿಗಳಾದ ಶ್ರೀ ಶ್ರೀಪಾದರಾಜರು ಆಡುಭಾಷೆಯಾದ ಕನ್ನಡದಲ್ಲೇ ಅಪಾರವಾದ ಸ್ತೋತ್ರ ಸಾಹಿತ್ಯವನ್ನು ರಚಿಸಿದರು. ಈ ಸಾಹಿತ್ಯವು ಮಂತ್ರತುಲ್ಯವಾದದ್ದು. ವೇದಗಳಲ್ಲಿ ವರ್ಣಿತವಾದ ಮುಖ್ಯ ಪ್ರಾಣದೇವರ ಮೂರು ಅವತಾರಗಳ ಮಹಿಮೆಯನ್ನು ಮಧ್ವನಾಮ ಕೃತಿಯಲ್ಲಿ ಸೆರೆ ಹಿಡಿದಿದ್ದಾರೆ. ಇದನ್ನು ಪ್ರತಿದಿನ ತಪ್ಪದೇ ಪಠಿಸುವ ಪದ್ಧತಿ ಇವತ್ತಿಗೂ ಇದೆ. ಬಳಿತಾದಿ ಸೂಕ್ತಗಳಲ್ಲಿ ಅಡಗಿದ ಪ್ರಮೇಯಗಳನ್ನು ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ಇವತ್ತಿನ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಮಧ್ವನಾಮದ ಅನುಸಂಧಾನ ಬಹುಮುಖ್ಯವಾದದ್ದು. ಶ್ರೀಪಾದರಾಜರು ವಾಯುದೇವರನ್ನು ಜಗತ್ರಾಣ ಎಂದಿದ್ದಾರೆ. ಇವತ್ತು ಇಡೀ ಜಗತ್ತೇ ಕೊರೋನಾದಿಂದ ನಿತ್ರಾಣವಾಗಿದೆ. ಶ್ವಾಸದ ಮೂಲಕವಾಗಿ ನಮಗೆಲ್ಲ ಪ್ರಾಣ ನೀಡುವವರೇ ವಾಯುದೇವರು. ಹಾಗಾಗಿ ಅವರೇ ನಮಗೆ ಪ್ರಾಣ. ಅದರಲ್ಲಿಯೂ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡುವುದರಿಂದ ಸುತ್ರಾಣರು. ಈ ಉಪಾಸನೆಯಿಂದಲೇ ನಾವು ಸುತ್ರಾಣರಾಗುತ್ತೇವೆ. ಅಪಮೃತ್ಯು ಬರಲು ಅಂಜುವುದು ಸೂತ್ರ ನಾಮಕನ ಸಂಸ್ಥಿತಿ ಮಾತ್ರದಲ್ಲಿ ಶ್ರೀಪಾದರಾಯ ಪೇಡಿದ ಪದ್ಮನಾಮ ಸಂತಾಪ ಕಳೆದು ಅಖಿಲ ಸೌಖ್ಯವನ್ನೀವದು ಎಂದಿದ್ದಾರೆ ಶ್ರೀ ಜಗನ್ನಾಥದಾಸರು. ಆದ್ದರಿಂದ ಎಲ್ಲರೂ ಅನಂತ ಫಲವನ್ನು ನೀಡುವ ಮಧ್ವನಾಮವನ್ನು ಪಾರಾಯಣ ಮಾಡಿ ಇತಿಹಾಸ ಪುಟಗಳಲ್ಲಿ ಮುಳುಬಾಗಿಲು ಕಂಗೊಳಿಸಿದ ಕ್ಷೇತ್ರವಾಗಿದೆ. ಶ್ರೀ ವ್ಯಾಸರಾಜರು ಗುರುಗಳನ್ನು ಪುಣ್ಯಭೂಮಿ ನಿವಾಸ ಎಂದು ವರ್ಣಿಸಿದ್ದಾರೆ. ಕಾಶಿ ಮೊದಲಾದ ಭಾರತದ ಸಮಸ್ತ ಕ್ಷೇತ್ರಗಳ ಸಾಲಿನಲ್ಲಿ ಕಂಗೊಳಿಸುತ್ತಿದೆ. ಈ ಊರಿಗೆ ಭಾಸ್ಕರ ಕ್ಷೇತ್ರವೆಂದು ಪ್ರಾಚೀನವಾದ ಹೆಸರು. ಕರ್ನಾಟಕದಲ್ಲಿ ಸೂರ್ಯನ ಆಗಮನ ಮೊದಲು ಆಗುವುದು ಈ ಊರಿನಲ್ಲಿ. ಮೂಡಲಬಾಗಿಲು ಇದು ಪೂರ್ವದ ಕ್ಷೇತ್ರಗಳಿಗೆ ಮೊದಲು ಬಾಗಿಲು ಆಗಿದೆ. ಇಂತಹ ಕ್ಷೇತ್ರದಲ್ಲಿ ಶ್ರೀ ಶ್ರೀಪಾದರಾಜರು ವೇದಾಂತದ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದ್ದರು. 10,000 ವಿದ್ಯಾರ್ಥಿಗಳಿಗೆ ಊಟ ವಸತಿಗಳೊಂದಿಗೆ ಅಧ್ಯಯನದ ವ್ಯವಸ್ಥೆಯನ್ನು ಮಾಡಿದ್ದರು. ಆದ್ದರಿಂದಲೇ ಶ್ರೀ ಶ್ರೀಪಾದರಾಜರು ಕುಲಪತಿಗಳಾಗಿ ಕಂಗೊಳಿಸಿದರು. ಶ್ರೀ ಶ್ರೀಪಾದರಾಜರ ವಿದ್ಯಾವೈಭವ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿತ್ತು. ಆ ಕಾಲದಲ್ಲಿ ಎಲ್ಲರೂ ಇವರ ವಿದ್ವತ್ತಿಗೆ ತಲೆಬಾಗಿ ನಡೆಯುತ್ತಿದ್ದರು. ಇವರು ರಾಜರಾಗಿ ಬೆಳಗಿದರು. ಇವರು ತಮಗೆ ಒದಗಿದ ಎಲ್ಲಾ ವಚನಗಳನ್ನು ಬಿಂಬರೂಪಿಸಿ ರಂಗವಿಟ್ಟಲನ ಪೂಜಾರೂಪವಾಗಿ ಅನುಸಂಧಾನ ಮಾಡುತ್ತಿದ್ದರು. ಇದನ್ನು ಶ್ರೀ ವ್ಯಾಸರಾಜರು ಪ್ರತ್ಯಂಗಮವಾಗಿ ಚಿತ್ರಿಸಿದ್ದಾರೆ. ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಎಂದು ಇಂತಹ ಗುರುಗಳು ಹಿಂದಿನ ಜನ್ಮದಲ್ಲಿ ಧ್ರುವರಾಜರಾಗಿ ಭಗವಂತನನ್ನು ಪ್ರತ್ಯಕ್ಷವಾಗಿ ಕಂಡವರು. ಶಾಶ್ವತವಾದ ಧ್ರುವಲೋಕದ ಅಧಿಪತಿಗಳಾಗಿದ್ದಾರೆ. ನವಗ್ರಹಗಳ ಪರಮಾನುಗ್ರಹವನ್ನು ಪಡೆಯಲು ಶ್ರೀ ಶ್ರೀಪಾದರಾಜರ ಅನುಗ್ರಹವು ಬಹುಮುಖ್ಯವಾಗಿದೆ. ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ಆರಾಧನಾ ಪರ್ವಕಾಲದಲ್ಲಿ ಬೃಂದಾವನದಲ್ಲಿ ವಿಶೇಷ ಸನ್ನಿಹಿತರಾಗಿರುತ್ತಾರೆ. ಅವರ ದರ್ಶನವನ್ನು ಮಾಡಿ ನಾವೆಲ್ಲರೂ ಉದ್ಧಾರವನ್ನು ಹೊಂದೋಣ, ಎಲ್ಲರಿಗೂ ಶುಭವಾಗಲಿ ಅಂತ ನಮ್ಮ ಉಪಾಸ್ಯಮೂರ್ತಿ 5 ಗೋಪಿನಾಥ ಇರಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ತಾವು ವಿದೇಶದಲ್ಲಿ ಇದ್ದು ಕೂಡ ಶ್ರೀಪಾದರಾಜರ ಆರಾಧನೆಯನ್ನು ವಿಶೇಷವಾಗಿ ನಡೆಸುತ್ತಿರುವುದು ನಮಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ಮತ್ತು ನಾಗೂ ಶ್ರೀನಿವಾಸರವರು ಮೊದಲಿನಿಂದಲೂ ಶ್ರೀಪಾದರಾಜ ಮಠಕ್ಕೂ ಅವರಿಗೂ ಅವಿನಾಭಾವ ಸಂಬಂಧ ಇದೆ.
ಸತ್ಯನಿಧಿ ತೀರ್ಥರ ಕಾಲದಿಂದಲೂ ಅವರು ಮಠದ ಒಡನಾಟದಲ್ಲಿದ್ದಾರೆ. ಅವರ ಒಂದು ಈ ಪ್ರಯತ್ನದಿಂದ ತಮಗೆಲ್ಲರಿಗೂ ಶ್ರೀಪಾದರಾದ ಅನುಗ್ರಹ ದೊರಕುವಂತಾಗಲಿ ಅಂತ ನಾವು ನಮ್ಮ ಉಪಾಸನ ಮೂರ್ತಿಗೆ ಪ್ರಾರ್ಥನೆ ಮಾಡ್ತೇವೆ. ನಾರಾಯಣ ಸ್ವಾಮಿ ಮಾತ್ರ.